ಹುಡುಗಿಯರಿಂದ ಹರ್ಷನಿಗೆ ಕಾಲ್ ಮಾಡಿಸಿದ್ರು ಸಹಾಯ ಕೇಳುವ ನೆಪದಲ್ಲಿ ಹರ್ಷನಿಗೆ ಪದೇ ಪದೇ ಕಾಲ್ ಬರ್ತಾ ಇತ್ತು ಮೂವರು ಸ್ನೇಹಿತರ ಜೊತೆಗಿದ್ದ ಹರ್ಷನಿಗೆ ರಾತ್ರಿ 8:30 ರಿಂದ ಕರೆ ನಿಮ್ಮ ಫ್ರೆಂಡ್ ಅಂತ ಪದೇ ಪದೇ ಕಾಲ್ ಮಾಡ್ತಾ ಇದ್ದ ಹುಡುಗಿರು ಫೋನ್ ಕಟ್ ಮಾಡ್ತಾ ಇದ್ರು ಬಿಡದೆ ಕಾಲ್ ಮಾಡ್ತಾ ಇದ್ದ ಹುಡುಗಿರು ಇದುವರೆಗೂ ನಿಮ್ಮನ್ನ ನೋಡಿಲ್ವಲ್ಲ ಅಂತ ಹರ್ಷ ಹೇಳಿ ಫೋನ್ ಕಟ್ ಮಾಡ್ತಾ ಇದ್ರು ಕೂಡ ಬಿಡದೆ ಕಾಲ್ ಮಾಡ್ತಾ ಇದ್ದ ಹುಡುಗಿರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಹರ್ಷ ಮರ್ಡರ್ ಮಿಸ್ಟರಿ ಬಿಚ್ಚಿಟ್ಟ ಸ್ನೇಹಿತ ಹಾಗಾದ್ರೆ ಹರ್ಷನಿಗೆ ಕೊಲೆ ಸಂಚಿನ ವಾಸನೆ ಬಡಿದಿತ್ತ ಹುಡುಗಿಯರ ಬಗ್ಗೆ ಅನುಮಾನಗೊಂಡಿದ್ನ ಹರ್ಷ ಮೂವರು ಸ್ನೇಹಿತರ ಜೊತೆ ನಡೆದುಕೊಂಡೇ ಹೋಗ್ತಾ ಇದ್ದ ಹರ್ಷ ಕ್ಯಾಂಟೀನ್ ವರೆಗೂ ನಡೆದುಕೊಂಡೇ ಹೋಗಿದ್ದ ಹರ್ಷ ಮತ್ತು ಫ್ರೆಂಡ್ಸ್ ಸ್ವಲ್ಪ ದೂರ ಹೋದ ಮೇಲೆ ಗಾಡಿ ತರುವಂತೆ ಹೇಳಿದ್ದ ಹರ್ಷ ಸ್ವಲ್ಪ ದೂರ ಹೋದ ಮೇಲೆ ಯಾಕೋ ಸರಿ ಅನಿಸ್ತಿಲ್ಲ ಗಾಡಿ ತೆಗೆದುಕೊಂಡು ಬನ್ನಿ ಅಂತ ಸ್ನೇಹಿತರನ್ನ ಕಳಿಸ್ತಾನೆ ಗಾಡಿ ತರಲು ಅತ್ತ ಹೋದ ಮೂವರು ಸ್ನೇಹಿತರು ಇತ್ತ ಬ್ಯಾಟ್ ಹಿಡ್ಕೊಂಡು ಹರ್ಷನನ್ನ ಬೆನ್ನಟ್ಟಿದ್ದ ಹಂತಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಹರ್ಷ ಮರ್ಡರ್ ಮಿಸ್ಟರಿ ಬಿಚ್ಚಿಟ್ಟ ಸ್ನೇಹಿತ ಹುಡುಗಿಯರ ಬಗ್ಗೆ ಅನುಮಾನಗೊಂಡಿದ್ನ ಹರ್ಷ ಮೂವರು ಸ್ನೇಹಿತರ ಜೊತೆ ನಡೆದುಕೊಂಡೇ ಹೋಗ್ತಾ ಇದ್ದ ಹರ್ಷ ಅದಾದ ಬಳಿಕ ಗಾಡಿ ತೆಗೆದುಕೊಂಡು ಬರೋದಿಕ್ಕೆ ಸ್ನೇಹಿತರಿಗೆ ಹೇಳ್ತಾನೆ ಜೊತೆಲೆ ಕುತ್ಕೊಂಡಿದ್ವಿ ಯಾರೋ ವಿಡಿಯೋ ಕಾಲ್ ಮಾಡಿದ್ರು ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿದ್ರು ಅವ್ನು ಕೇಳ್ದ ಯಾರು ನೀವು ಹಂಗಿ ಅಂತ ಹೇಳಿ ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ ಇಲ್ಲ ನಾನು ನೋಡೇ ಇಲ್ಲಲ್ಲ ನಿಮಗೆ ಇದುವರೆಗೂ ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ ಅವ್ನು ಕಟ್ ಮಾಡ್ತಿದ್ದ ಫೋನ್ ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು ಅವ್ರ ತಗೊಂಡೇ ಜೊತೆಲಿ ಮಾತಾಡ್ಕೊಂತಾನೆ ಬಂದು ನಾವು 4 ಜನ ಒಂದು ಗಾಡಿ ತಗೊಂಡೋಗೋಣ ಅಂದ್ವಿ ಏ ಗಾಡಿ ಬೇಡ ನಡ್ಕೊಂಡೇ ಹೋಗೋಣ ಅಲ್ಲಿವರೆಗೂ ನೋಡು ಅಮ್ಮ ಕ್ಯಾಂಟೀನ್ ಇದ್ದೀರ ಬರ್ತೀಕನ ಅಲ್ಲಿವರೆಗೂ ನಿಂತ್ಕೊಂಡ್ವಿ ಅಲ್ಲೋಗಿ ನಿಂತ್ಕೊಂಡ್ವಿ ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ ಇನ್ನೇನು ಇಷ್ಟು ದೂರ ಬಂದಿವಲ್ಲ ನಡ್ಕೊಂಡೇ ಹೋಗೋಣ ಅಂದ್ವಿ ಇಲ್ಲ ಗಾಡಿ ತಂಬರ್ರಿ ಯಾಕೋ ಸರಿ ಅನಿಸ್ತಿಲ್ಲ ಅಂದ ಗಾಡಿ ತಂಬರಕ್ಕಂತ ಬಂದು ಬಾತಿಕಲ್ನ ಹತ್ರ ಹೋದ್ವಿ ಅವಾಗ ಫೋನ್ ಬಂದು ವರ್ಷಂಗೆ ಈ ಥರ ಬ್ಯಾಟ್ರಿ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ತೀರಾ ಅಂತ ಈಗ ನೀವು ಮತ್ತೆ ಇನ್ನೊಬ್ರು ಯಾರಿದ್ದಾರೆ ಅಲ್ಲಿ ಹೋದ್ರ ಜೊತೆಗೆ ಜೊತೆಲಿ ಹೋಗಿದ್ದು 4 ಜನ ಲಾಸ್ಟ್ ಅದೇ ಅಮ್ಮ ಕ್ಯಾಂಟೀನ್ ಲಾಸ್ಟ್ ಆಮೇಲೆ ಗಾಡಿ ತಂಬರಕ್ಕಂತ ನಾವು ಬಂದ್ವಿ ಅಲ್ಲಿಂದ ಫೋನ್ ಬಂತು ಓಡೋವಷ್ಟೇ ಅವನ ಆಸೆ ಅವನಿಗೆ ಕಾಸಿಪ್ ಬ್ಯಾಟ್ ಹಿಡ್ಕೊಂಡು ಓಡೋಗ್ತಿದ್ದೆ ಸರ್ ಅಲ್ಲ ರಿಯಾನು ಕಾಸಿಪು ಮತ್ತೆ ಹರ್ಷಂಗೆ ಏನು ರಿವೆಂಜ್ ಇದ್ದಿದ್ದೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಸರ್ ಹೇಳ್ತಿದ್ದ ಒಟ್ಟು ಈ ಥರ ಗಲಾಟೆ ಆಗಿತ್ತು ಹಂಗೆ ಅಂತ ಹೇಳ್ತಿದ್ದ ಜೊತೆಲೇ ಇರ್ತೀವಿ ಸರ್ ಅವ್ನು ಹೋಗ್ತಾನೆ ಇರಲಿಲ್ಲ ಹೊರಾಡೆ ಎಲ್ಲೋ ಇಲ್ಲೇ ಇರ್ತಿದ್ದ ಅವತ್ತು ಒಂದು ವಿಶ್ವಾಸ ಎಷ್ಟು ಆಗಿದ್ದಾಗಿತ್ತು ಮುಂಚೆ ಅದು ಅದು ಗೊತ್ತಿಲ್ಲ ನಾವು ಅಲ್ಲಿ ಕುತ್ಕೊಂಡಾಗ ಜೊತೆ ಕುತ್ಕೊಂಡಾಗ ಒಂದು 8 ವರೆಗೆ ಅದೇ ಸರ್ ಈಗ ಫೋಟೋ ತೋರಿಸ್ನಲ್ಲ ಅವನು 2 ವಾರದಿಂದ ಅವನು ಸ್ವಲ್ಪ ಅನುಮಾನ ಇತ್ತು ಅಂದಮೇಲೆ ನಂಬರ್ ಎಲ್ಲ ಹೇಳಿ ಫೋನ್ ಮಾಡಿದ್ದೆ ಅವನು ಅದನ್ನ ಹಿಡಿದಿಲ್ಲ ಅಷ್ಟೇ ವರದರಾಜ್ ಹರ್ಷ ಸ್ನೇಹಿತನ ಈ ಮಾತನ್ನ ಗಮನಿಸಲೇಬೇಕಾಗತ್ತೆ ಮೊದಲಿಗೆ ನಡೆದುಕೊಂಡೇ ಹೋಗ್ತಾರೆ 4 ಜನ ಆದರೆ ಅರ್ಧ ದಾರಿಯಲ್ಲಿ ಏನೋ ಒಂದು ಅನುಮಾನ ಬರುತ್ತೆ ಗಾಡಿ ತೆಗೆದುಕೊಂಡು ಬರೋದಕ್ಕೆ ಸ್ನೇಹಿತರಿಗೆ ಹರ್ಷ ಕಳಿಸುವಂಥದ್ದು ಹಾಗಾದರೆ ಹರ್ಷನಿಗೆ ಏನೋ ಸಂಚು ನಡೀತಾ ಇದೆ ನಡೆದಿದೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿತ್ತು ಅಂತ ಅನಿಸ್ತಾ ಇದೆ ಹೌದು ವೀಣಾ ಇದು ಸ್ಪಷ್ಟವಾಗಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾಕೆಂದರೆ ಹರ್ಷನಿಗೆ ಡೌಟ್ ಬರುತ್ತೆ ಕಳೆದ 2 ವಾರಗಳ ಚಲನವಲನ ಮತ್ತು ಆ ನಂತರ ಆ ವಿಡಿಯೋ ಕಾಲ್ ಬಂದಿದ್ದ ನಂತರ ಆತನ ಲೊಕೇಶನ್ ಅವರು ತಿಳ್ಕೊಳೋದಕ್ಕೆ ಫೋನ್ ಮಾಡಿರ್ತಾರೆ ಅನಿಸುತ್ತೆ ಆತ ಆ ಏರಿಯಾಗಳಿಗೆ ಎಂಟ್ರಿ ಆಗ್ತಿದ್ದಂಕಲೇ ಆತನಿಗೆ ಸೂಚನೆಗಳು ಗೊತ್ತಾಗುತ್ತೆ ಇಲ್ಲೇನೋ ಆಗ್ತಾ ಇದೆ ಸಂಚು ನಡೀತಾ ಇದೆ ಅನ್ನೋದು ಅದಾದ ಮೇಲೆ ಇವರು ಸ್ನೇಹಿತರಿಗೆ ಗಾಡಿ ನಾವು ಗಾಡಿಯಲ್ಲಿ ಹೋಗೋದು ಸೇಫ್ ಅನಿಸುತ್ತೆ ಗಾಡಿಯನ್ನು ತೆಗೆದುಕೊಂಡ್ಬರ್ರಿ ಅಂದ್ಕೊಂಡು ಸ್ನೇಹಿತರಿಗೆ ಹೇಳ್ತಾನೆ ಸ್ನೇಹಿತರು ಹೋಗೋವಷ್ಟರಲ್ಲಿ ಆತನನ್ನು ಬ್ಯಾಟ್ ಬೀಸಿದ ದೃಶ್ಯಗಳನ್ನು ಆತನ ಸ್ನೇಹಿತರು ನೋಡ್ತಾರೆ ಮತ್ತು ಘಟನೆ ಹಿಂದಿನ ನಮಗೆ ಘಟನೆ ಆದಮೇಲೆ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಒಬ್ಬರು ಕಾಲ್ ಮಾಡ್ತಾರೆ 4-5 ಜನರ ತಂಡ
ಎರಡು ಬಾರಿ ಅಟ್ಯಾಕ್ ಮಾಡುತ್ತೆ ಅಂದರೆ ಭಾರತೀಯನಾದ ಎನ್ ಟಿ ರಸ್ತೆಯಲ್ಲಿ ಆ ದೃಶ್ಯಗಳನ್ನು ಸಾರ್ವಜನಿಕರು ಅಲ್ಲಿ ನೋಡ್ತಾರೆ. ಆದರೆ ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ಗಳಲ್ಲೂ ಅಲ್ಲಿ ಎಲ್ಲೂ ಸಹ ಇನ್ನು ಪೊಲೀಸರಿಗೆ ಸಿಕ್ಕಿಲ್ಲ. ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಅಂದರೆ ರಾತ್ರಿ 9:15 ಸುಮಾರಿನಲ್ಲಿ ಏನು ವ್ಯಕ್ತಿನ ಮೇಲೆ ಹಲ್ಲೆ ಮಾಡ್ತಾರೆ, ಅಮಾನುಷವಾಗಿ ಡ್ಯಾಗರ್ಗಳಿಂದ ಚಾಕುವಿಂದ ಚುಚ್ತಾರೆ, ಎಲ್ಲವುಗಳನ್ನು ಅವರು ಅಲ್ಲಿ ಸಾರ್ವಜನಿಕರು ಸಹ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಅಲ್ಲಿಂದ ಆಟೋದಲ್ಲಿ ಆತನನ್ನು ಸಾಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿಗೆ ಸ್ಥಳಕ್ಕೆ ಆ ವೇಳೆಗೆ ಪೊಲೀಸರು ಬರ್ತಾರೆ, ಆದರೆ ತೀರ ರಕ್ತಸಿಕ್ತವಾಗಿ ಅಲ್ಲಿಂದ ಆಟೋದಲ್ಲಿ ಆತನ ಸಾಗಿಸ್ತಾರೆ. ಅಂದರೆ ಇಡೀ ಘಟನೆಯನ್ನು ನೋಡಿದರೆ ಮತ್ತು ಇವರ ಸ್ನೇಹಿತರ ಬಳಿ ಕೆಲವೊಂದು ಫೋಟೋಗಳಿದೆ, ಅವರು ಅಬ್ಸರ್ವ್ ಮಾಡಿದ್ದಾರೆ, ಫೋಟೋಗಳನ್ನು ಇವರು ಪಿಕ್ ಮಾಡಿದ್ದಾರೆ. ಆ ಫೋಟೋಗಳನ್ನು ನೋಡಿಕೊಂಡ್ರೆ ಅಂದರೆ ಇವರೆಲ್ಲ ಹೊಸಬರು, ಈ ಏರಿಯಾದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ, ಇದು ಈ ಸಂಚು ಸಂಪೂರ್ಣವಾಗಿ ನಡೀತಾ ಇದೆ ಅನ್ನೋದು ಅವರಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದರೆ ಹರ್ಷನಿಗೆ ಯಾವಾಗ ಅಂದರೆ ಗಾಡೀಲಿ ಹೋಗ್ಬೇಕು ಅನಿಸುತ್ತೋ ಅವಾಗ ಆತನಿಗೆ ಗೊತ್ತಾಗುತ್ತೆ ಇದೇನೋ ಸಂಚಿದೆ ಅಂದ್ಕೊಂಡು ಆ ನಂತರ ಆತ ಮರ್ಡರ್ ಆಗ್ತಾನೆ. ವೀಣಾ ವರದರಾಜ್, ಈಗ ಆ ಸ್ನೇಹಿತರು ಕ್ಯಾಪ್ಚರ್ ಮಾಡಿದಂತಹ ಫೋಟೋಸ್, ಆ ಹಂತಕರು ಅವರೆಲ್ಲರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರ? ಇದುವರೆಗಾಗೂ ಅಂದರೆ ಆತನ ಸ್ನೇಹಿತರ ವಿಚಾರಣೆಗಳನ್ನು ಅಂದರೆ ಆತನ ಮೊಬೈಲ್ ಎಲ್ಲಿದೆ ಅನ್ನೋ ವಿಚಾರಣೆಗಳನ್ನ ಪೊಲೀಸರು ಯಾವುದೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆ ಆ್ಯಂಗಲಲ್ಲೂ ತನಿಖೆ ಆಗ್ತಾ ಇರ್ಬೋದು. ಯಾಕೆಂದರೆ ಪ್ರಮುಖವಾಗಿ ಇವತ್ತು ಮೊಬೈಲ್ ಏನಿದೆ, ಆತನ ನಂಬರ್ ಏನಿದೆ, ಎಲ್ಲಿ ಎಂಡ್ ಆಯಿತು ಅಂದರೆ ಆತ ಸಿಗೇಟಿಯಲ್ಲಿ ತನ್ನ ಮನೆಯಿಂದ ಹೊರಡ್ತಾನೆ ಅಂದರೆ ಸ್ನೇಹಿತರ ಸರ್ಕಲ್ನಲ್ಲಿದ್ದಾಗ ಅಲ್ಲಿಂದ ಹೊರಡ್ ನಂತರ ಮೊಬೈಲ್ ಲೊಕೇಶನ್ನು ಭಾರತೀ ನಗರದಲ್ಲಿ ಎಂಡ್ ಆಯಿತಾ ಅಂದರೆ ಎಂಡ್ ಆಗುತ್ತೆ, ಎಂಡ್ ಆದ ನಂತರ ಆತನ ಮೊಬೈಲ್ ಏನಾಯಿತು ಮತ್ತು ಲಾಸ್ಟ್ ಕಾಲ್ಗಳು ಯಾರೋ ಬಂದವು ಇವೆಲ್ಲವೂ ಸಹ ತನಿಖೆಯ ಭಾಗವಾಗಿರುತ್ತೆ. ಅದನ್ನ ಪೊಲೀಸರು ಇದುವರೆಗೆ ಯಾವುದೇ ಮಾಹಿತಿಗಳನ್ನು ಹಂಚ್ಕೊಂಡಿಲ್ಲ. ಮತ್ತು ಆತನ ಸ್ನೇಹಿತರನ್ನು ಕರೆಸ್ಬಿಟ್ಟು ಯಾವುದೇ ರೀತಿ ಇಂಟ್ರಾಗೇಷನ್ ಮಾಡಿಲ್ಲ. ಈ ಅಂದರೆ ನಮಗೆ ಪ್ರಮುಖವಾಗಿ ಇವರು ಈಗೇನು ಆ ನೆಟ್ವರ್ಕ್ನಲ್ಲಿ ರಾತ್ರಿ ಏನು ನಮಗೆ ಈಗ ಆರೋಪಿಗಳು ಅರೆಸ್ಟ್ ಆಗಿದೆ 6 ಜನ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚು ಸುಮಾರು 10 ಜನರನ್ನು ವಶಕ್ಕೆ ತೊಗೊಂಡಿದ್ದಾರೆ. ಎಲ್ಲವುಗಳ ಬಗ್ಗೆ ಅಂದರೆ ಸಂಪೂರ್ಣವಾಗಿ ತನಿಖೆ ನಡೀತಾ ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆಗಳು ಬಯಲಾಗ್ತವೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.